ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಹಾಗಣಪತಿಗೆ ಪ್ರಿಯವಾದಂಥ ಕಡಲೆ ಉಸ್ಲಿ ಮತ್ತು ಪಂಚಕಜ್ಜ ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಮೊದಲನೇದು ಈ ಕಡಲೆಕಾಳು ಉಸ್ಲಿ ನಾನು ಕಾಬೂಲ್ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ನೀವು ಇನ್ನೊಂದು ಮಾಮೂಲಾಗಿ ಬರುತ್ತಲ್ಲ ಆ ಕಡಲೆಕಾಳನ್ನು ಉಪಯೋಗಿಸ್ಬೋದು ಇದನ್ನು ಮಾಡೋದಕ್ಕೆ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ಅರ್ಧ ಕೆ ಜಿ ಕಡಲೆಕಾಳು ಈ ಕಾಬೂಲ್ ಕಡಲೆನ ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ಅಂತಹ ಕಡಲೆಕಾಳು ಅರ್ಧ ಕೆ ಜಿ ಕಡಲೆಕಾಳನ್ನು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಈ ಕಾಳೆಲ್ಲ ಮುಣುಗಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ತುಂಬ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಇಷ್ಟು ನೀರು ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಕಾಳು ಹಿಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇದನ್ನು ನಾಲ್ಕರಿಂದ ಐದು ವಿಷಲು ಇಲ್ಲಾಂದರೆ ಇನ್ನೂ ಒಂದು ವಿಷಲ್ ಜಾಸ್ತಿನೇ ಕೂಗಿಸ್ಕೊಳ್ಬೇಕು ಮೃದುವಾಗಿ ಬೇಯಬೇಕು ಆ ಥರ ನಾಲ್ಕರಿಂದ ಐದು ವಿಷಲ್ ಆದಮೇಲೆ ಈ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಈ ನೀರೆಲ್ಲ ಬಸದ್ಬಿಡಬೇಕು ಈ ಥರ ಒಂದು ಜರಡಿ ಇಲ್ಲ ಬಸಿಯೋ ಪಾತ್ರೆ ತೊಗೊಂಡು ಈ ಕಡಲೆ ಕಾಳಲ್ಲಿರೋ ನೀರೆಲ್ಲ ಬಸದ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಒಂದು ಆರು ಶುಂಠಿ ಸಣ್ಣದಾಗಿ ತುರಿದಿರೋದು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಒಂದೆರಡಷ್ಟು ಕರಿಬೇವು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿಲ್ಲ ಚೆನ್ನಾಗಿ ಬಾಡಬೇಕು ಆ ಥರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಆಪ್ಷನಲ್ಲೂ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ದಿದ್ರೆ ಬೇಡ ಹಾಕೋದಾದರೆ ಈ ಸ್ಟೇಜಲ್ಲೇ ಹಾಕಬೇಕು ಹಾಗೆಯೇ ಒಂದು ಕಪ್ಪು ಹಸಿ ಕಾಯಿ ತುರಿ ಸೇರಿಸ್ಬಿಟ್ಟು ಈ ಒಗ್ಗರಣೆನ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತೆ ಬಾಡಿಸ್ಕೊಳ್ಬೇಕು ಈಗ ನಾವು ಬಸ್ತಿಟ್ಕೊಂಡಿದ್ವಲ್ಲ ಕಡಲೆಕಾಳು ಅದನ್ನು ಇದಕ್ಕೆ ಸೇರಿಸ್ಕೊಳ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಬೇಕು ಕಾಳಿಗೆ ಆಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಸಣ್ಣ ಕಡಲೆಕಾಳಿಗೆ ಆ ಥರದ್ದು ಹಿಂಗನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಈ ಥರ ಸೇರಿಸೋಣ ಪುಡಿ ಆದರೆ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಸೇರಿಸಬೇಕು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನೂ ಸೇರಿಸೋಣ ಇದಕ್ಕೆ ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಬೆರೆಸ್ಬೇಕು ಈ ಒಗ್ಗರಣೆ ಎಲ್ಲನೂ ಕಾಳಿಗೆ ಚೆನ್ನಾಗಿ ಹತ್ಕೊಳ್ಬೇಕು ಆ ಥರ ನೋಡಿ ಹೀಗೆ ಚೆನ್ನಾಗಿ ಒಂದೆರಡು ನಿಮಿಷ ಬೆರೆಸಬೇಕು ಸಣ್ಣೂರಿನಲ್ಲಿ ಈಗ ಈ ಕಡಲೆಕಾಳು ಉಸಲಿ ತಯಾರಾಯಿತು ಅದೇ ಥರನೇ ಈ ಪಂಚಕಜ್ಜಾಯನೂ ಅಷ್ಟೇ ದೇವಸ್ಥಾನ ಪ್ರಸಾದ ಶೈಲಿನಲ್ಲಿ ಮಾಡಿದ್ದೀನಿ ಈ ಪಂಚಕಜ್ಜಾಯನ ಕಜ್ಜಾಯನ ತುಂಬನೇ ರುಚಿಯಾಗೂ ಇರುತ್ತೆ ಮತ್ತು ಮಹಾಗಣಪತಿಗೆ ತುಂಬ ಇಷ್ಟವಾಗಿರೋದು ಈ ಪಂಚಕಜ್ಜಾಯ ಹಾಗೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಮಾಡೋದಕ್ಕೆ ಒಂದು ಬಾಂಡ್ಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳೋಣ ಈ ಕಡಲೆಬೇಳೆನ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಕೆಂಪಿಗೆ ಆಗಬೇಕು ಕಡಲೆಬೇಳೆ ಎಲ್ಲ ನೋಡಿ ಈ ಥರ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದು ಇದನ್ನೇ ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಚೆನ್ನಾಗಿ ಆರಬೇಕು ಈಗ ಅದೇ ಬಾಣಲೆಗೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು ತೊಗೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಇದನ್ನು ಅಷ್ಟೇ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಬೇಕು ಎಳ್ಳೆಲ್ಲ ಚೆನ್ನಾಗಿ ಚಿಟ್ಕುಟ್ಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಥರ ಎಲ್ಲ ಚೆನ್ನಾಗಿ ಮೇಲೆ ಇದನ್ನು ಹಾರಕ್ಕೆ ತೆಗೆದಿಟ್ಬಿಡೋಣ ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಈ ಹುರಿದು ಆರಕ್ಕೆ ಇಟ್ಟಿದ್ವಲ್ಲ ಕಡಲೆಬೇಳೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ದಪ್ಪ ನುಚ್ಚಲ್ಲ ಈ ಥರ ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಈಗ ಇದನ್ನು ಒಂದು ತಟ್ಟೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಅದೇ ಥರನೇ ಇಟ್ಟಿದ್ವಲ್ಲ ಕರಿ ಎಳ್ಳು ಅದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಒಣ ಕೊಬ್ಬರಿ ತುರಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಬೆಲ್ಲ ಅರ್ಧ ಕಪ್ಪು ಬೆಲ್ಲನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನಾಲ್ಕು ಸಾಮಗ್ರಿ ಆಯಿತು ಐದನೇದು ತುಪ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಇವೈದು ಸಾಮಗ್ರಿ ಪಂಚ ಕಜ್ಜಾಯ ಅಂತಂದರೆ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಅಂದರೆ ಈ ಬೆಲ್ಲ ಎಳ್ಳು ಇದೆಲ್ಲ ಹಿಟ್ಟಲ್ಲಿ ಸೇರಿಕೊಳ್ಬೇಕು ಆ ಥರ ಚೆನ್ನಾಗಿ ಬೆರೆಸ್ಬೇಕು ಬೆಲ್ಲ ಬೇಡ ಅಂದರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನೂ ಉಪ್ಯೋಗಿಸ್ಕೊಳ್ಬೋದು ಇದಕ್ಕೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನು ಗೋಡಂಬಿ ಚೂರುಗಳು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಆಮೇಲೆ ಡೈಮಂಡ್ ಶುಗರ್ ಅಂತ ದಪ್ಪ ಸಕ್ಕರೆ ಅದೊಂದು ಸ್ವಲ್ಪ ಹಾಕಿ ಬೆರೆಸಿ ತೆಗೆದಿಟ್ಕೊಂಡ್ರೆ ದೇವಸ್ಥಾನ ಶೈಲಿಯ ಪಂಚಕಜ್ಜಾಯ ಕೂಡ ತಯಾರಾಯಿತು ಈ ಒಂದು ಮಹಾಗಣಪತಿಗೆ ಪ್ರಿಯವಾದಂತಹ ಈ ಪಂಚಕಜ್ಜಾಯ ಮತ್ತು ಈ ಒಂದು ಕಡಲೆಕಾಳು ಉಸಲಿ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು